ಇಂದು ಶಿಕ್ಷಕರ ದಿನ ದೇಶದ ಎರಡನೆಯ ರಾಷ್ಟಪತಿ ಶಿಕ್ಷಣ ತಜ್ಞ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ ಅಕ್ಷರದಾತ ಗುರುವಿಗೆ ನಮಿಸುವ ಮತ್ತು ಸಾಧಕ ಶಿಕ್ಷಕರನ್ನು ಪುರಸ್ಕರಿಸುವ ದಿನವಾಗಿದ್ದು ರಾಜ್ಯದ ಹೆಮ್ಮೆಯ ಶಿಕ್ಷಕರೊಬ್ಬರಿಗೆ ರಾಷ್ಟೀಯ ಪುರಸ್ಕಾರ ದೊರೆತಿದೆ ಈ ಕುರಿತು ಒಂದು ವರದಿ ತಮಸೋಮ ಜ್ಯೋತಿರ್ಗಮಯ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕೈ ಹಿಡಿದು ಮುನ್ನಡೆಸುವ ಮಾರ್ಗದರ್ಶಿ ವ್ಯಕ್ತಿತ್ವ ಎನಿಸಿರುವ ಶಿಕ್ಷಕ ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಯ ರೂವಾರಿ ಎಂದರೆ ತಪ್ಪಾಗಲಾರದು ಮುಂದೆ ಗುರಿಯಿತ್ತು ಹಿಂದೆ ಗುರುವಿದ್ದ ಸಾಗುತ್ತಿತ್ತು ರಣಧೀರರ ದಂಡು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಲ್ಲಿ ಗುರು ಸ್ಫೂರ್ತಿಯ ಸೆಲೆ ಹಾಗೂ ಯಶಸ್ಸಿನ ರೂವಾರಿ ಎಂಬುದನ್ನು ಕಾಣಬಹುದಾಗಿದೆ ಅದೇ ರೀತಿ ಮುಸುಕಿದ ಮಬ್ಬಿನಲ್ಲಿ ಕೈಹಿಡಿದು ನಡೆಸುವ ಕರುಣಾಳು ಎಂದು ಶಿಕ್ಷಕರನ್ನು ಗುರುತಿಸಲಾಗುತ್ತದೆ ಇಂತಹ ಅನನ್ಯ ವ್ಯಕ್ತಿತ್ವಗಳನ್ನು ಗೌರವಿಸುವುದು ಸಮಾಜದ ಕರ್ತವ್ಯವೂ ಹೌದು ಈ ಬಾರಿ ದೇಶದ ನಲವತ್ನಾಲ್ಕು ಶಿಕ್ಷಕರು ರಾಷ್ಟ್ರೀಯ ಶಿಕ್ಷಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ತಮ್ಮ ವಿಶಿಷ್ಟ ವ್ಯಕ್ತಿತ್ವ ಅಧ್ಯಯನಶೀಲತೆ ಮಕ್ಕಳ ಮನೋವಿಕಾಸಕ್ಕಾಗಿ ರೂಪಿಸಿರುವ ಹಲವು ಶೈಕ್ಷಣಿಕ ಮಾದರಿಗಳು ವಿನೂತನ ಪ್ರಯೋಗಾಧಾರಿತ ಬೋಧನೆ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಕಾಳಜಿ ಇತ್ಯಾದಿಗಳನ್ನು ಪರಿಗಣಿಸಿ ಅನನ್ಯ ಸಾಧಕರನ್ನು ಗುರುತಿಸಲಾಗಿದೆ ನಮ್ಮ ರಾಜ್ಯದ ಶಿಕ್ಷಕರೊಬ್ಬರು ಇಂತಹ ಸಾಧಕರ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ ಬೆಂಗಳೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯ ದೊಡ್ಡಬನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಸಿಎಂ ನಾಗರಾಜ ಪ್ರಸಕ್ತ ವರ್ಷ ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನವಾಗಿರುವ ರಾಜ್ಯದ ಏಕೈಕ ಶಿಕ್ಷಕ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಪಠ್ಯಬೋಧನೆ ಜೊತೆಗೆ ಸಮುದಾಯ ಅಭಿವೃದ್ಧಿ ಕಾರ್ಯಗಳಲ್ಲಿಯೂ ತೊಡಗಿಕೊಂಡಿದ್ದಾರೆ ವಿಜ್ಞಾನ ವಿಷಯಗಳ ಅರಿವು ಜಾಗೃತಿ ಚಿಂತನೆಗಳನ್ನು ಮಕ್ಕಳಲ್ಲಿ ಮೂಡಿಸುವ ನಿರಂತರ ಪ್ರಯತ್ನಕ್ಕೆ ಈ ಪುರಸ್ಕಾರ ಸಂದಿದೆ ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನವರಾದ ನಾಗರಾಜ್ ಚನ್ನಗಿರಿ ಮಲ್ಲಾಡಿಹಳ್ಳಿ ಹಾಗೂ ಶಿವಮೊಗ್ಗದಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿ ಎರಡ್ ಸಾವಿರದ ಐದರಲ್ಲಿ ಬೆಂಗಳೂರು ದಕ್ಷಿಣದ ಕಾಡು ಸೊಣ್ಣಪ್ಪನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವೃತ್ತಿಯಾರಂಭಿಸಿದರು ನಾಲ್ಕು ವರ್ಷಗಳ ಕಾಲ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ಐಸಿಟಿ ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಒತ್ತು ನೀಡಿ ಸ್ಮಾರ್ಟ್ ತರಗತಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸಂತಸದಾಯಕ ಹಾಗೂ ಆಸಕ್ತಿದಾಯಕ ಕಲಿಕೆಯ ಅನುಭವವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ ಸೂಕ್ಷ್ಮ ಗ್ರಹಿಕೆ ಹಾಗೂ ಪ್ರಯೋಗ ಶಾಲೆಯ ಅಗತ್ಯತೆಯನ್ನು ಕಡಿಮೆ ಮಾಡಿ ತರಗತಿಗಳಲ್ಲಿ ಲಭ್ಯ ಪರಿಕರಗಳನ್ನು ಬಳಸಿ ವಿಜ್ಞಾನ ಪ್ರಯೋಗಗಳನ್ನು ಹೇಳಿಕೊಡುವ ಮೂಲಕ ಪಠ್ಯಪೂರಕ ಪರಿಕರಗಳನ್ನು ಸೃಜನಶೀಲವಾಗಿ ತಯಾರಿಸಿ ವಿದ್ಯಾರ್ಥಿಗಳ ಮೆಚ್ಚುಗೆ ಗಳಿಸಿದ್ದಾರೆ ಶಾಲಾ ಆವರಣದಲ್ಲಿ ಘನತ್ಯಾಜ್ಯ ಪ್ಲಾಸ್ಟಿಕ್ ನಿರ್ವಹಣೆ ತ್ಯಾಜ್ಯ ನೀರು ಸಂಸ್ಕರಣೆ ಜೈವಿಕ ಕಸ ಮರುಬಳಕೆ ಪ್ರಾಯೋಗಿಕ ಪ್ರಾತ್ಯಕ್ಷಿಕೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಕೌಶಲ್ಯ ತರಬೇತಿಯಲ್ಲೂ ತೊಡಗಿಕೊಂಡಿದ್ದಾರೆ ಇಂತಹ ಬಹುಮುಖಿ ವ್ಯಕ್ತಿತ್ವಕ್ಕೆ ಪ್ರಶಸ್ತಿ ಸಂದಿದ್ದು ವಿಧಾನಸೌಧದ ವರ್ಚುವಲ್ ಕಾರ್ಯಕ್ರಮದ ಮೂಲಕ ರಾಷ್ಟ್ರಪತಿಗಳಿಂದ ನಾಗರಾಜ್ ಪ್ರಶಸ್ತಿ ಸ್ವೀಕರಿಸಿದರು ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿರುವ ಸಿಎಂ ನಾಗರಾಜ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮಗೆ ಶಿಕ್ಷಣ ಇಲಾಖೆಯಿಂದ ದೊರೆತ ತರಬೇತಿ ವಿನೂತನ ಮಾದರಿಯ ಪಠ್ಯ ಬೋಧನೆ ಹಾಗೂ ಸಹಪಠ್ಯ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು ರಾಷ್ಟ್ರೀಯ ಪುರಸ್ಕಾರ ಸಂದಿರುವುದು ಸಂತಸ ತಂದಿದೆ ಎಂದರು ಸುದೀರ್ಘ ಸೇವೆಯಲ್ಲಿ ನಾನು ವಿಜ್ಞಾನ ಶಿಕ್ಷಕನಾಗಿ ಮಕ್ಕಳೊಂದಿಗೆ ಕೈಗೊಂಡಂತಹ ವಿನೂತನ ಚಟುವಟಿಕೆಗಳು ಇವತ್ತು ನನ್ನನ್ನು ಈ ವರ್ಷದ ರಾಷ್ಟ್ರ ಪ್ರಶಸ್ತಿಗೆ ಹಾಜರಾಗುವಂತೆ ಮಾಡಿದೆ ಹಾಗಾಗಿ ನನ್ನ ಎಲ್ಲ ಒಂದು ಕೆಲಸವನ್ನು ಪರಿಗಣಿಸಿ ಈ ವರ್ಷದ ಪ್ರಶಸ್ತಿಗೆ ಪೋಷಕರು ಮುಖ್ಯ ಶಿಕ್ಷಕರು ಇಲಾಖೆ ಅಧಿಕಾರಿಗಳು ಹಾಗೂ ಎಲ್ಲರನ್ನೂ ಕೂಡ ನನಗೆ ಮತ್ತು ಪರೋಕ್ಷವಾಗಿ ಸಹಕಾರ ಮತ್ತು ನನಗೆ ಮಾರ್ಗದರ್ಶನ ನೀಡದಂತ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ ಶಾಲಾ ಮುಖ್ಯ ಶಿಕ್ಷಕ ಕೆ ಹನುಮಂತಪ್ಪ ತಮ್ಮ ಸಹ ಶಿಕ್ಷಕರಾಗಿರುವ ನಾಗರಾಜ್ ಅವರ ಸೃಜನಶೀಲ ಶೈಕ್ಷಣಿಕ ವ್ಯಕ್ತಿತ್ವಕ್ಕೆ ಪುರಸ್ಕಾರ ದೊರೆತಿರುವುದು ಶಾಲೆಯ ಘನತೆಯನ್ನು ಹೆಚ್ಚಿಸಿದೆ ಎಂದರು ಮತ್ತು ಈ ರಾಜ್ಯಕ್ಕೆ ಒಳ್ಳೆಯ ಘನತೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತಹ ಶಿಕ್ಷಕರ ಜೊತೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮುಖ್ಯ ಶಿಕ್ಷಕರ ಸಹ ಬಹಳ ಸಹ ತೃಪ್ತಿ ತಂದಿದೆ ಬಹಳ ಆನಂದಕರವಾಗಿದೆ ನನ್ನ ಸ್ನೇಹಿತರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದು ನನ್ನ ಜೊತೆ ನನ್ನ ಕೊಲೆಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದು ನನಗೆ ತುಂಬಾ ಸಂತೋಷ ಈಗ ಕರ್ನಾಟಕ ರಾಜ್ಯಕ್ಕೆ